Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಮೊಬೈಲ್ ಬಳಕೆಯಿಂದಾಗುವ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಕುರಿತು ತಿಳಿಯೋಣ. ಮೊದಲು ಅನುಕೂಲಗಳನ್ನು ತಿಳಿಯೋಣ. ಸುಲಭವಾಗಿ ಸಂವಹನ ನಡೆಸಬಹುದು. ಮೊಬೈಲ್ ಮೂಲಕ ಶಿಕ್ಷಣವನ್ನು ಪಡೆಯಬಹುದು. ಮೊಬೈಲ್ ಮೂಲಕ ವ್ಯಾಪಾರವನ್ನು ಉತ್ತೇಜಿಸಬಹುದು. ಮೊಬೈಲ್ ಕ್ಯಾಮೆರಾ ಮೂಲಕ ಛಾಯಾಚಿತ್ರಗಳನ್ನು ತೆಗೆಯಬಹುದು. ಜಿಪಿಎಸ್ ಮೂಲಕ ನಿಖರ ವಿಳಾಸ ತಿಳಿಸಬಹುದು. ವೈಜ್ಞಾನಿಕ ಕ್ಯಾಲ್ಕುಲೇಟರ್ ಮೂಲಕ ತಕ್ಷಣವೇ ಉತ್ತರ ಪಡೆಯಬಹುದು. ಪರಿಚಯಸ್ಥರ ಮೊಬೈಲ್ ಸಂಖ್ಯೆಗಳನ್ನು ಮೊಬೈಲ್ನಲ್ಲಿ ಉಳಿಸಬಹುದು, ಅಂದರೆ ಸೇವ್ ಮಾಡಬಹುದು. ಮೊಬೈಲ್ ಮೂಲಕ ಹಣವನ್ನು ಗಳಿಸಬಹುದು. ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಮೊಬೈಲ್ ಮೂಲಕ ವಿದ್ಯುತ್ ಬಿಲ್, ನೀರಿನ ಬಿಲ್ಗಳನ್ನು ಪಾವತಿಸಬಹುದು. ತುರ್ತು ಸಂದರ್ಭಗಳಲ್ಲಿ, ಅಂದರೆ ಅಪಾಯವಾದಾಗ ತಕ್ಷಣವೇ ವಿಷಯವನ್ನು ತಿಳಿಸಬಹುದು. ಜನರ ಸುರಕ್ಷತೆಗೆ ಮೊಬೈಲ್ ತುಂಬ ಉತ್ತಮ. ಅನಾನುಕೂಲಗಳು: ಹೆಚ್ಚು ಮೊಬೈಲ್ ಬಳಕೆಯಿಂದ ಸಮಯದ ವ್ಯರ್ಥ ಆಗುತ್ತದೆ. ಹೆಚ್ಚು ಮೊಬೈಲ್ ನೋಡುತ್ತಾ ಹೋದರೆ ಮೊಬೈಲ್ ವೀಕ್ಷಣೆ ಒಂದು ಚಟದಂತೆ ಅಭ್ಯಾಸವಾಗುತ್ತದೆ. ಸೈಬರ್ ಬೆದರಿಸುವ ಕರೆಗಳನ್ನು ಸ್ವೀಕರಿಸುವ ತೊಂದರೆ ಉಂಟಾಗಬಹುದು. ಹೆಚ್ಚು ಮೊಬೈಲ್ ಬಳಸುವುದರಿಂದ ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ. ಕಿವಿ ಮತ್ತು ಕಣ್ಣಿನ ಸಮಸ್ಯೆಗಳು ಉಂಟಾಗುತ್ತವೆ. ಹಣಕ್ಕಾಗಿ ಜನರು ಅಕೌಂಟ್ಗಳನ್ನು ಹ್ಯಾಕ್ ಮಾಡುತ್ತಾರೆ. ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಕೋಪ, ಖಿನ್ನತೆ, ಆತಂಕ, ಉದ್ವೇಗ, ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.